ಅದಕ್ಕಿಂತ ಹೆಚ್ಚಾಗಿ ನರೇಂದ್ರ ಮೋದಿ ಆ ಸ್ಪೀಕರ್ ಆಯ್ಕೆ ಆದಮೇಲೆ ಕೂರಿಸ್ಬೇಕಿತ್ತಲ್ಲ ಸ್ಪೀಕರ್ ಚೇರ್ಗೆ ಆ ಟೈಮಲ್ಲಿ ಇಬ್ಬರು ಕೂಡ ಪರಸ್ಪರ ಶೇಕ್ ಹ್ಯಾಂಡ್ ಮಾಡೋದ್ರ ಮೂಲಕ ಶೇಕ್ ಹ್ಯಾಂಡ್ ಮಾಡಿದ್ರು ಬಟ್ ಇದು ನರೇಂದ್ರ ಮೋದಿ ರಾಹುಲ್ ಗಾಂಧಿಯನ್ನು ಪ್ರತಿಸ್ಪರ್ಧಿ ಅಂತ ಒಪ್ಪಿದಂತಾಯಿತು ಅನ್ನೋದು ಕಾಂಗ್ರೆಸ್ಸಿಗರಿಗೆ ಖುಷಿ ಬಟ್ ಇದು ಯಾರೇ ಆಗಲಿ ಮೊದಲಿನ ರಾಹುಲ್ ಗಾಂಧಿ ಅಲ್ಲ ಇದು ಹಳೆಯ ರಾಹುಲ್ ಗಾಂಧಿ ಅಲ್ಲ ಇದು ರಾಹುಲ್ ಗಾಂಧಿ ಒಂದಷ್ಟು ಪ್ರಬುದ್ಧತೆ ಬಂದಿದೆ ರಾಹುಲ್ ಗಾಂಧಿ ಒಂದಷ್ಟು ಲೀಡರ್ಶಿಪ್ ಕ್ವಾಲಿಟೀಸ್ ಬಂದಿದೆ ಹಾಗಾಗಿ ರಾಹುಲ್ ಗಾಂಧಿ ಇವತ್ತು ಅದಕ್ಕೆ ಶೇಕ್ ಹ್ಯಾಂಡ್ ಕೊಟ್ಟರು ಮೋದಿ ಅಂದರೆ ಮೋದಿ ಅನಿವಾರ್ಯ ಅದು ಇನ್ನೇನೂ ಇಲ್ಲ ನರೇಂದ್ರ ಮೋದಿ ಅವರ ಆವರ್ತನೆಗಳು ದುರಹಂಕಾರ ಅದು ಇದು ಟೀಕೆ ಮಾಡ್ತಿರೋದು ಕಡಿಮೆ ಆಗಿದೆ ಅಂತ ಆರ್ ಎಸ್ ಎಸ್ ಅವರು ಹೇಳ್ತಾರೆ ಸೊ ಹಾಗಾಗಿ ಇವತ್ತಿನ ಶೇಕ್ ಹ್ಯಾಂಡ್ ಒಳ್ಳೆಯ ಬೆಳವಣಿಗೆ ಪ್ರಬಲ ವಿರೋಧ ಪಕ್ಷ ಇರಬೇಕು ಅದಿದ್ದಾಗಲೇ ಏನಾದರೂ ಮಾಡಲಿಕ್ಕೆ ಸಾಧ್ಯ ಬಟ್ ರಾಹುಲ್ ಗಾಂಧಿ ಅದನ್ನು ಲೀಡ್ ಮಾಡ್ತಾರಾ ಇಲ್ಲ ಮತ್ತಷ್ಟು ಫನ್ ಎಲಿಮೆಂಟ್ಸ್ಗಳು ಆ್ಯಡ್ ಮಾಡಿ ಟಟಾ ಬಬಾಯ್ ಅಂತಾರಂತ ನೋಡಬೇಕು ಗೊತ್ತಿಲ್ಲ